ಐತಿಹಾಸಿಕ ರಾಮ ಮಂದಿರ ಉದ್ಘಾಟನೆಗೆ ಸಿಎಂ ಹಾಗೂ ಸಚಿವರಿಗೆ ಆಹ್ವಾನ ಕೊಟ್ಟಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ಕೆರಳಿ ಕೆಂಡವಾಗಿದ್ದಾರೆ. ರಾಮ ಮಂದಿರ ಕಾಮಗಾರಿಗಾಗಿ ಹಣ ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ನೆನಪಾದರು. ಆದರೆ ರಾಮ ಮಂದಿರ ರೆಡಿ ಆದ ಮೇಲೆ ಯಾರ ನೆನಪು ಕೂಡ ಇಲ್ಲ. ನಾನು ರಾಮ ಮಂದಿರ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಸ್ಥಳೀಯ ಆರ್ಎಸ್ಎಸ್ ನಾಯಕರು ಹಣ ತೆಗೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಆರ್ಎಸ್ಎಸ್ ನಾಯಕರು ಬಂದರು, ಹಣವನ್ನು ತೆಗೆದುಕೊಂಡು ಹೋದರು. ಆದರೆ ಈಗ ಯಾವುದಕ್ಕೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಬಿಜೆಪಿಯಲ್ಲಿ ಇತ್ತೀಚೆಗೆ ಒನ್ ಮ್ಯಾನ್ ಆರ್ಮಿ ಆದಂತಾಗಿದೆ. ಎಲ್ ಕೆ ಅಡ್ವಾನಿ ಅವರು ರಾಮ ಮಂದಿರಕ್ಕಾಗಿ ರಥಯಾತ್ರೆಯನ್ನ ಮಾಡಿದ್ರು, ಆದರೆ ಅವರಿಗೆ ಬರಬೇಡಿ ಅಂತ ಹೇಳಿದ್ರು ಅಂತ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಜನವರಿಯಲ್ಲಿ ಇದೆ ಅಂತ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಹಣ ಸಂಗ್ರಹ ಮಾಡುವಾಗ ಅದರದ್ದು ಕಾನೂನಾತ್ಮಕ ತೊಂದರೆಗಳ ನಿವಾರಣೆ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗ್ತಾರೆ. ಅದು ರೆಡಿ ಆದಮೇಲೆ ಅದಕ್ಕೆ ಯಾರ್ದು ಅವಶ್ಯಕತೆ ಬರಲ್ಲ. ನಾನು 10 ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ. ನಾನು 10 ಲಕ್ಷ ಕೊಟ್ಟಿದ್ದೀನಿ. ಅಲ್ಲಿ ಸ್ಥಳೀಯ ಆರ್ಎಸ್ಎಸ್ ಮುಖಂಡರೇ ನನ್ನ ಹತ್ರ ಬಂದು ತಗೊಂಡೋಗಿದ್ದಾರೆ. ಅವ್ರು ಇನ್ನೂ ತನಕ 22ನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ನನಗೆ ಕರೆಯೋದು ಒತ್ತಾಟಿರಲಿಲ್ಲ, ಮಾಹಿತಿನೂ ಇಲ್ಲ, ಆಹ್ವಾನೂ ಇಲ್ಲ. ಅದು ಮೊದಲನೇ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ. ಹೀಗಾಗಿ ಬೇರೆಯವ್ರನ್ನ ನೋಡಿ, ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಅವರು. ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನ ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಆರಂಭಕ್ಕೆ ತಾವು ಬರಬಾರದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ, ಇದ್ಗಾ ಮಾವು ಇವೆಲ್ಲ ಬಿಡಿ. ಈ ಬಿಜೆಪಿ ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದ್ರೆ ಪೂರ್ಣಗೊಂಡಿರ್ಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದ್ವಾನಿ ಅವರು. ಅಂತವರಿಗೆ ನೀವು ಬರಬಾರದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಅಧಿಕಾರಕ್ಕೆ ಬರುವವರಿಗೇನು ಹಿಂದೂ ಹಿಂದೂ, ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದೂ.